ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಂತ ನಿಮ್ಗೆ ಆಲ್ರೆಡಿ ಟೈಟಲ್ ಮತ್ತು ತಮ್ಮನೇ ನೋಡೇ ಗೊತ್ತಾಗಿರುತ್ತೆ. ಸೊ ಏನಂದರೆ, ಸೊ ನಾನು ಇವತ್ತು 5 ಬೆಸ್ಟ್ ಮನಿ ಸೇವಿಂಗ್ ಟಿಪ್ಸ್ ಹೇಳ್ತಾ ಇದ್ದೀನಿ. ಇದು ನಾನಾಗಿ ನಾನೇ ಹೇಳ್ತಾ ಇರೋದಲ್ಲ, ಸೊ ತುಂಬ ದೊಡ್ಡವ್ರ ಹತ್ರ ಕೇಳ್ಕೊಂಡು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಹೇಳ್ತಾ ಇದ್ದೀನಿ. 5 ಬೆಸ್ಟ್ ಮನಿ ಸೇವಿಂಗ್ ಟಿಪ್ಸ್ ಇದು. ಓಕೆನಾ? ಯಾವುದೇ ಥರ ಗೋಲ್ಡ್ ಸೇವಿಂಗ್ ಅಲ್ಲ. ಗೋಲ್ಡ್ ಸೇವಿಂಗ್ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಮನಿ ಸೇವಿಂಗ್ನ ನಾವು ಯಾವ್ಯಾವ ಥರ ಮಾಡ್ಬೋದು ಅನ್ನೋದನ್ನ ನಿಮಗೆ ಒಂದು 5 ಟಿಪ್ಸ್ ಹೇಳ್ತೀನಿ. ಸೊ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ. ಓಕೆನಾ ಗಾಯ್ಸ್? ಈ ವಿಡಿಯೋ ಇಷ್ಟ ಆದರೆ ನೀವು ಏನು ಮಾಡಬೇಕು ಅಂದರೆ, ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ, ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನೀವೇ ಫಸ್ಟ್ ನೋಡ್ಬೋದು. ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದನ್ನು ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಗಾಯ್ಸ್. ಏನಂದರೆ, ಸೊ ಹೀಗೆ ಕುಟ್ಟಿದ್ದೆ ನಾನು, ತುಂಬ ಬೇಜಾರಾಗ್ತಿತ್ತು. ಇಲ್ಲಿ ನಮ್ಮ ಮನೆ ಮುಂದೆ ಒಂದು ಡುಪ್ಲೆಕ್ಸ್ ಮನೆ ಕಟ್ಟಿದ್ದಾರೆ. ಸೊ ನೋಡೋಣ, ನೀವೇನಾದರೂ ಮನೆ ತೋರಿಸಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಡುಪ್ಲೆಕ್ಸ್ ಮನೆ ಕಟ್ಟಿದ್ದಾರೆ. ಸೊ ಅಂಕಲ್ನ ನಾನು ಪರಿಚಯ ಮಾಡ್ಕೊಂಡು ಅಂಕಲ್ ಈ ಮನೆ ಕಟ್ಟೋಕ್ಕೆ ಎಷ್ಟಾಯಿತು ಅಂತ ಕೇಳಿದಾಗ 80 ಲಕ್ಷ 90 ಲಕ್ಷ ಅಂದರು. ಸೊ ಏಕೆ ಸೇವ್ ಮಾಡಿದ್ರಿ? ಯಾಕೆ ಅಂದರೆ, ನನ್ನ ಲೈವಲ್ಲಿ ನಾನು ಹೇಳಿದ್ದೀನಿ, ನನಗೂ ನಾವು ಮನೆ ಕಟ್ಟೋ ಪ್ಲ್ಯಾನಲ್ಲಿದ್ದೀವಿ. ನನಗೆ ಅದೇ ಡ್ರೀಮ್ ಇರೋದು, ಒಂದು ಚೆನ್ನಾಗಿರೋ ಮನೆ ಕಟ್ಟಬೇಕು ಅಂತ ಹೇಳ್ತಾ ಇದೆ ಅಲ್ವಾ ನಿಮಗೆ. ಸೊ ಅವ್ರ ಹತ್ರ ಸ್ವಲ್ಪ ಟಿಪ್ಸ್ ಕೇಳೋಣ ಅಂತ ನಾನು ಕೇಳಿದೆ. ಅವರೇ ಹೇಳಿದಂತಹ ಟಿಪ್ಸ್ ಇದು. ಅವ್ರು ನನಗೆ ಕೊಟ್ಟಂತಹ ಟಿಪ್ಸು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಓಕೆ, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಫಸ್ಟೇ ಹೇಳ್ತಾ ಇದ್ದೀನಿ, ವಿಡಿಯೋ ಫುಲ್ ನೋಡಿ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಗಾಯ್ಸ್. ತುಂಬ ಬೋರ್ ಮಾಡಲ್ಲ, ಏನಿದೆ ಮ್ಯಾಟರ್ ಅದನ್ನೇ ಹೇಳ್ತೀನಿ, ಜಾಸ್ತಿ ಎಲ್ಲ ಏನು ಮಾತಾಡಲ್ಲ. ಓಕೆನಾ ಗಾಯ್ಸ್? ಮೊದಲನೇ ಟಿಪ್ಸ್ ಏನಂದರೆ, ತುಂಬಾ ಸಿಂಪಲ್ ಇದು. ಆ್ಯಂಡ್ ಕಟ್ಟಕ್ಕೆ ತುಂಬ ನಮಗೆ ಜಾಸ್ತಿ ದುಡ್ಡು ಬೇಕು ಅನ್ನೋಕ್ಕಾಗಲ್ಲ. ತುಂಬಾ ಸಿಂಪಲ್, ನಾವು ತಿಂಗಳಿಗೆ 1,000 ರೂಪಾಯಿ ನಾವು ಬಟ್ಟೆ ತಗೋತೀವಿ, ತಿಂತೀವಿ, ಅಥವಾ ಕ್ರೀಮ್ ಗಗಲ್ಸ್ ಆಗಿದ್ದರೆ ಕ್ರೀಮ್ಸ್ ತಗೋತೀವಿ, ಬಾಯ್ಸ್ ಆಗಿದ್ದರೆ ಅದು ಇದು ತಿನ್ನೋಕ್ಕೆಲ್ಲ ಖರ್ಚು ಮಾಡ್ತಿರ್ತೀರ. ಸೊ ಅದ್ರ ಬರಲು 1,000 ರೂಪಾಯಿ ಇದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಸಾಕು. ಏನಂದರೆ, ಅದು ಬೇರೆ ಯಾವುದೂ ಅಲ್ಲ, ಫಸ್ಟ್ ಪಾಯಿಂಟ್ ಇದು LIC. ಓಕೆನಾ? LIC ಅವ್ರು ಫಸ್ಟ್ ಆ ಮನೆ ಕಟ್ಟೋಕ್ಕೆ LIC ಅಂದೇ ಮಾಡಿದ್ದು. ಸೊ ನಾನು ನಿಮಗೆ ಹೇಳಲ್ಲ 5,000 ಕಟ್ಟಿ, 6,000 ಕಟ್ಟಿ, 7,000 ಕಟ್ಟಿ ಅಂತ ಹೇಳಲ್ಲ. ಸೊ ನಾನೇನು ಹೇಳ್ತೀನಿ ಅಂದರೆ, ಒಬ್ಬರು ಒಳ್ಳೆ LIC ಏಜೆಂಟ್ನ ಪರಿಚಯ ಮಾಡ್ಕೊಂಡು LIC ಆಫೀಸಿಗೆ ಹೋಗಿ ನಿಮ್ಮದಾದಂಥ ಒಂದು LIC ಅಕೌಂಟ್ನ ತೆರೆದು ಇಟ್ಕೊಂಡು ಒಂದು 6 ತಿಂಗಳಿಗೆ 1,000 ರೂಪಾಯಿ ಅಥವಾ 1,500 ರೂಪಾಯಿ ಕಟ್ಟಂಗೆ ಮಾಡ್ಕೊಳ್ಳಿ. ಯಾಕೆಂದರೆ ಹೌಸ್ ವೈಫ್ಗಳಾದರೆ ತುಂಬ ದುಡ್ಡು ಸಿಗಲ್ಲ ನಮಗೆ, ಅದೇ ಕೆಲಸಕ್ಕೆ ಹೋಗೋರಾದರೆ ತುಂಬ ದುಡ್ಡು ಸಿಗುತ್ತೆ. ನೀವು ಆದರೆ 3,000-4,000 ಕಟ್ಟೋಂಗೆ ಮಾಡ್ಕೊಳ್ಳಿ. ಒಂದು 10 ವರ್ಷ ನಾವು ಹೆಂಗೆ ಮಾಡ್ತೀವಿ ಹಂಗೆ, 10 ವರ್ಷ 15 ವರ್ಷ. ಫಾರ್ ಎಕ್ಸಾಂಪಲ್, ನಾನು ನಮ್ಮದೇ ಒಂದು ಉದಾಹರಣೆ ಹೇಳ್ತೀನಿ. ನಮ್ಮಮ್ಮ ನಮ್ಮ ಅಪ್ಪಂಗೆ ಮಾಡಿಸಿದ್ರು 6 ತಿಂಗಳಿಗೆ 1,665 ಕಟ್ಟಂಗೆ. ಅದು 2 ವರ್ಷದ ಹಿಂದೆ ನಮ್ಮ ಅಮ್ಮಂಗೆ ಬಂತು, 1,500,000 ಬಂತು, 15 ವರ್ಷಕ್ಕೆ ಮಾಡಿಸಿದ್ರು. ಸೊ ನಾವು ತಿಂಗಳಿಗೆ 1,500 ರೂಪಾಯಿ 1,000 ರೂಪಾಯಿ ಅಂದರೂ ಖರ್ಚು ಮಾಡೇ ಮಾಡಿರ್ತೀವಿ ಅಲ್ವಾ. ಸೊ ಏನೋ ತಿನ್ಕೊಂಡ್ವಿ ಅನ್ನೋಣ, ಏನೋ ಬಟ್ಟೆ ತಗೊಂಡ್ವಿ ಅನ್ಕೊಳ್ಳೋಣ. ಸೊ ನಾನೇನು ಹೇಳ್ತೀನಿ ಅಂದರೆ, ನಮ್ಮಮ್ಮನ ಕೈಲಿ ಆಗ್ತಿದ್ದು ಅಷ್ಟೇ. ಸೊ ಅದಕ್ಕೆ ನಾನು, ನೀವು ಅಷ್ಟೇ ಹೌಸ್ ವೈಫ್ಗಳಾಗಿದ್ದರೆ 6 ತಿಂಗಳಿಗೆ 1,000 ರೂಪಾಯಿ ಕಟ್ಟೋದು ಅಥವಾ 1,500 ಕಟ್ಟೋದು ಅಥವಾ 2,000 ಕಟ್ಟೋದು, ನಿಮಗೆ ಚೆನ್ನಾಗಿ ದುಡ್ಡು ಸಿಗ್ತಾ ಇದೆ ಮನೆಯಲ್ಲಿ ಅಂದರೆ, ಅದು ತುಂಬ ದೊಡ್ಡದಾಗೇನು ತಗೋಬೇಡಿ. 15 ವರ್ಷಕ್ಕೆ ಮಾಡಿಸಿ. ನನ್ನ ಪ್ರಕಾರ ಏನು ಹೇಳ್ತೀನಿ ಅಂದರೆ, ಒಂದು 15 ವರ್ಷಕ್ಕೆ ಮಾಡಿಸಿ. 15 ವರ್ಷಕ್ಕೆ ಮಾಡಿಸೋದ್ರಿಂದ ಇನ್ಸೂರೆನ್ಸು LIC ನಿಮಗೆ ಒಂದೇ ಸತಿ ಡೆಡ್ ಅಮೌಂಟ್ ಅಂದರೆ 1,250,000 ಸಿಗುತ್ತೆ. ಅದು ಹೆಂಗೆ ನಿಮ್ಗೆ ಅಷ್ಟೊಂದು ಸಿಗುತ್ತೆ ಅಂದರೆ, ನಾನು ಲೆಕ್ಕ ಹಾಕ್ತೆ. ಸೊ ನಮ್ಮಮ್ಮ ಕಟ್ಟಿದ್ದು ಜಸ್ಟ್ 50,000 ರೂಪಾಯಿ ಅಷ್ಟೇ, 50,000 ಕಟ್ತಾರೆ ಅಷ್ಟೇ. ಬಟ್ ನಾವೆಷ್ಟು ಕಟ್ಟಿರ್ತೀವಿ ಅವ್ರು ಅಷ್ಟು ಸೇರಿಸಿ ನಮಗೆ ಡಬಲ್ ಆಗುತ್ತೆ. ಅಂದರೆ ಇವಾಗ 1,000 ರೂಪಾಯಿ ಕಟ್ತಿದ್ದೀವಿ ಅಂತ ತಿಳ್ಕೊಳ್ಳಿ, LIC 6 ತಿಂಗಳಿಗೆ 1,000 ರೂಪಾಯಿ ಕಟ್ತಿದ್ದೀವಿ, ಅದು 40,000 ರೂಪಾಯಿ ಆಗುತ್ತೆ 15 ವರ್ಷಕ್ಕೆ. ಅವರು ಆ 40,000ಕ್ಕೆ ಪ್ಲಸ್ 40,000 ಸೇರಿಸಿ 80,000 ರೂಪಾಯಿ ನಮಗೆ 15 ವರ್ಷಕ್ಕೆ ಕೊಡ್ತಾರೆ. ಇದೆಷ್ಟು ಚೆನ್ನಾಗಿದೆ ಅಲ್ಲ, ಡಬಲ್ ಆಗುತ್ತೆ ಇದು. ನಾವು ಎಷ್ಟು ಕಟ್ತೀವಿ ಅಷ್ಟು ಅವರು ಕೊಟ್ಟು ನಮಗೆ 15 ವರ್ಷಕ್ಕೆ ಕೊಡ್ತಾರೆ. ನೀವು ಎಷ್ಟು ವರ್ಷಕ್ಕೆ ಮಾಡ್ತೀರಾ ಅಷ್ಟು ವರ್ಷಕ್ಕೆ. ನಾನು 15 ವರ್ಷವೇ ಅಂತ ಹೇಳಲ್ಲ, ನಿಮಗೆ 10 ವರ್ಷಕ್ಕಾದರೂ ನೀವು ಮಾಡಿಸ್ಕೋಬೋದು. ಸೊ ನಾವು 30,000 ರೂಪಾಯಿ ಕಟ್ಟಿದರೆ ಅವ್ರು 30,000 ಸೇರಿಸಿ 60,000 ಕೊಡ್ತಾರೆ. ನಾವು 1,00,000 ರೂಪಾಯಿ ಕಟ್ಟಿದರೆ ಅವ್ರು 1,00,000 ರೂಪಾಯಿ ಸೇರಿಸಿ 2,00,000 ಕೊಡ್ತಾರೆ 10 ವರ್ಷಕ್ಕೆ. ಇದೊಂದು ಒಳ್ಳೆ ಬೆಸ್ಟ್ ಅಂದರೆ ಬೆಸ್ಟ್, ನನಗೆ ತುಂಬ ಇಷ್ಟವಾಗಿರೋವಂಥದ್ದು ಈ ಒಂದು ಮನಿ ಸೇವಿಂಗ್ ಟಿಪ್ಸಲ್ಲಿ. ಇದಂಗೆ ಸಖತ್ ಇಷ್ಟ ಆಯ್ತು ಈ ಟಿಪ್ಸ್. ಯಾಕೆಂದರೆ ನಮ್ಮಂಥ ಹೌಸ್ ವೈಫ್ಗಳಿಗೆ 1,000 ರೂಪಾಯಿ ಸಿಗ್ತಿರುತ್ತೆ.
ಕಟ್ಟಿದ್ರೆ ಅವರು ಅದನ್ನ ಹಾಕಿ ಡಬಲ್ ಕೊಡ್ತಾರಲ್ಲ, ಅದು ನಂಗೆ ಖುಷಿ ಆಯಿತು. ಅವರು ಹಾಗೆ ಮನೆ ಕಟ್ಟಕ್ಕೆ ಹೆಲ್ಪ್ ಆಗಿದ್ದು ಅವ್ರಿಗೆ. ಅವ್ರು 5,000 ಕಟ್ಟೋರಂತೆ 6 ತಿಂಗಳಿಗೆ. ಮಾವಿನ ಹಣ್ಣು ತಿಂದೆ ಇವತ್ತು, ಸೊ ಹಾಗಾಗಿ ವಾಯ್ಸ್ ಚೇಂಜ್ ಆಗಿದೆ. ಆ್ಯಂಡ್ ಅದಲ್ಲದೆ ಒಂದು ಸ್ವೀಟ್ ತಿನ್ನೆ, ಈಗ ಸರಿ ಆಯಿತು. ಅರ್ಧ ಅರ್ಧ ನಾವು ಎಷ್ಟು ಕಟ್ಟಿರ್ತೀವಿ ಅವ್ರು ಅದನ್ನ ಅಷ್ಟು ಸೇರಿಸ್ಕೊಡ್ಬೇಕಾದ್ರೆ ನಾವು ಯಾಕೆ ಕಟ್ಬಾರ್ದು, ಕಟ್ಟಬೇಕಲ್ವಾ? ಸೊ ಅಕಸ್ಮಾತ್ ಆಗಿ ನಾವೇನಾದರೂ ಮಧ್ಯ ಏನಾದರೂ ಡೆತ್ ಆದರೆ ನಾವು ಯಾರಿಗೆ ನಾಮಿನೀಸ್ ಕೊಟ್ಟಿರ್ತೀವೋ ಅವರಿಗೆ ಎಷ್ಟು ಬರಬೇಕು ಅಷ್ಟು ಬರುತ್ತೆ. ಯಾರು ಅದಕ್ಕೆ ಏನು ಕಟ್ಟಲ್ಲ, ಓಕೆನಾ? ಸೊ ಮನಿ ಸೇವಿಂಗಿಗಾಗೆ ಅದು LIC ಮಾಡೋದು. ಬಟ್ ಅಕಸ್ಮಾತಾಗಿ ಏನಾದರೂ ಮಧ್ಯ ಡೆತ್ ಆದರೆ ನೀವು ಯಾರು ನಾಮಿನೀಸ್ ಆಗಿರ್ತೀರ ಅವ್ರಿಗೆ ಅಷ್ಟು ದುಡ್ಡು ಕೊಡ್ತಾರೆ, ಓಕೆನಾ? ಯಾ, ಇದು ಫಸ್ಟ್ ಟಿಪ್ಸ್ ಗಾಯ್ಸ್. ಆ್ಯಂಡ್ ಎರಡನೇ ಟಿಪ್ಸ್ ಏನಂದರೆ, ಇದೆಲ್ಲ ನಿಮಗೆ ಗೊತ್ತಿರುತ್ತೆ, ಹಳ್ಳಿ ಜನ ಆಗಿದ್ರೆ ಗೊತ್ತಿರುತ್ತೆ. ಸೊ ಇದು ನಮ್ಮಮ್ಮ ಕೂಡ ಮಾಡ್ತಾರೆ. ಫಸ್ಟ್ ಟಿಪ್ ನಮ್ಮಮ್ಮ ಕೂಡ ಮಾಡ್ತಾರೆ, ಎರಡನೇ ಟಿಪ್ಸ್ ಕೂಡ ನಮ್ಮಮ್ಮ ಮಾಡ್ತಾರೆ. ಏನಂದರೆ ಹಳ್ಳಿ ಕಡೆಯಲ್ಲಿ ಚೀಟಿಗಳು ಹಾಕ್ತಾರೆ, ಗೊತ್ತಾ? ಚೀಟಿ 1 ಲಕ್ಷದ್ದು, 2 ಲಕ್ಷದ್ದು, 5 ಲಕ್ಷದ್ದು, 50,000, 30,000 ಈ ರೀತಿ ಚೀಟಿ ಹಾಕ್ತಾರೆ. ಸೊ ನಾನೇನು ಹೇಳ್ತೀನಿ ಅಂದರೆ, ನಮ್ಮಂಥ ಹೌಸ್ ವೈಫ್ಗಳಿಗೆ ಜಾಸ್ತಿ ದುಡ್ಡು ಸಿಗಲ್ಲ. 1 ಲಕ್ಷದ್ದು 6 ತಿಂಗಳಿಗೆ 5,000 ಕಟ್ಟೋದು ಅಷ್ಟೇ ಇರುತ್ತೆ. ಸೊ ಜನ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಚೀಟಿ ಹಾಕಿ ಅಂತ ಹೇಳ್ತೀನಿ. ಚೀಟಿ ಹಾಕೋದ್ರಿಂದ ನಾನು ಫಸ್ಟೇ ಹೇಳ್ತಾ ಇದ್ದೀನಿ, ಒಂದು ಒಳ್ಳೆ ನಂಬಿಕೆ ಇರಬೇಕು ನಿಮ್ಗೆ ಅವ್ರ ಮೇಲೆ. ಹಳ್ಳಿ ಕಡೆ ಆದರೆ ಅವ್ರದ್ದು ಸ್ವಂತ ಮನೆ ಇರುತ್ತೆ, ಜಮೀನು ಇರುತ್ತೆ, ಅವ್ರು ಯಾವುದೇ ಕಾರಣಕ್ಕೂ ಬಿಟ್ಟೋಗಲ್ಲ. ಸೊ ಹಳ್ಳಿ ಕಡೆ ಇಸ್ ಬೆಸ್ಟ್. ನಮ್ಮ ಅಮ್ಮ ಏನಿಲ್ಲ ಅಂದರೆ ತುಂಬ ಚೀಟಿ ಹಾಕಿದ್ದಾರೆ, ಅದ್ರ ಬಗ್ಗೆ ನಂಗೆ ಒಂದು ಸ್ವಲ್ಪ ನಾಲೆಡ್ಜ್ ಇದೆ. ಸೊ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ನೊಂದು ಹೇಳಬೇಕು ಅಂದರೆ, ನಾವು ನಮ್ಮಮ್ಮ ಮನೆ ನೋಡಿರ್ಬೋದು ನೀವು, ಬಿಲ್ಡಿಂಗ್ ಮನೆ, ಅದು ಕಟ್ಟಿ ಒಂದು 5-6 ವರ್ಷ ಆಯಿತು. ಆ ಕಟ್ಟಕ್ಕೆ ನಮ್ಮದು ಅದಕ್ಕಿಂತ ಫಸ್ಟ್ ಒಂದು ಮನೆ ಇತ್ತು ಗಾಯ್ಸ್, ತುಂಬ ಚೆನ್ನಾಗಿತ್ತು. 5 ವರ್ಷ ಅಷ್ಟೇ ಆಗಿದ್ದು ನಾವು ಮನೆ ಕಟ್ಟೋದು. ನಮ್ಮಮ್ಮಂದು ಒಂದು ಡ್ರೀಮ್ ಇತ್ತು ಮೋಲ್ಡ್ ಮನೆ ಕಟ್ಟಬೇಕು ಅಂತ. ಆ ಮೋಲ್ಡ್ ಮನೆ ಕಟ್ಟಕ್ಕೆ ನಾವು ಯಾವುದೇ ಥರ ದುಡ್ಡು ಇಟ್ಕೊಂಡಿರಲಿಲ್ಲ. ಈ ಥರ ಚೀಟಿ ಹಾಕಿ ನಮಗೆ ಬೇಕಾದಾಗ ಚೀಟಿ ಎತ್ಬಿಟ್ಟೆ ನಾವು ಮನೆ ಕಟ್ಕೊಂಡಿದ್ದು. ಸೊ ಮನೆ ಕಟ್ಟೋರಿಗೆ ಏನಾದರೂ ಪ್ಲ್ಯಾನ್ ಇದ್ದರೆ, ಜಮೀನು ತೊಗೋಬೇಕು ಅನ್ನೋರ್ ಪ್ಲ್ಯಾನ್ ಇದ್ದರೆ ಚೀಟಿ ಹಾಕ್ರಿ ಅಂತ ಹೇಳ್ತೀನಿ. ನಾವು ಚೆನ್ನಾಗಿ ದುಡಿತಾ ಇದ್ದೀವಿ ಅಂದರೆ ಒಂದು 5 ಲಕ್ಷದ ಚೀಟಿ ಹಾಕಿ ಬೆಸ್ಟ್. ಇದು ಕೂಡ ನಿಮಗೆ ಜಾಸ್ತಿ ಇದನ್ಸಲ್ಲ, ನಿಮಗೆ ಜಾಸ್ತಿ ಹೊರೆ ಆಗಬಾರ್ದು, ಆ ರೀತಿನೇ ಹಾಕೊಳ್ಳಿ. ಒಂದು 3 ಲಕ್ಷ, 4 ಲಕ್ಷ, 5 ಲಕ್ಷ, 1 ಲಕ್ಷದ್ದು, ನಮ್ಮಂಥವ್ರಾದರೆ ಒಂದು 60,000, 50,000, 1 ಲಕ್ಷದ ಹಾಕ್ಬೋದು, ಓಕೆನಾ? 6 ತಿಂಗಳಿಗೆ ಒಂದು ಸತಿ ಕಟ್ಟೋದು ಅಥವಾ 3 ತಿಂಗಳಿಗೆ ಒಂದು ಸತಿ ಕಟ್ಟೋದು ಮಾಡ್ಕೊಳ್ಳಿ, ಓಕೆನಾ? ಹೌಸ್ ವೈಫ್ ಆದರೆ ಗಾಯ್ಸ್. ನೆಕ್ಸ್ಟ್ ಅಂದರೆ ಗೋಲ್ಡ್ ಸೇವಿಂಗ್ ಟಿಪ್ಸ್. ನಾನು ಮನಿ ಸೇವಿಂಗ್ ಟಿಪ್ಸಲ್ಲಿ ಗೋಲ್ಡ್ ಸೇವಿಂಗ್ ಟಿಪ್ಸ್ನ ಆ್ಯಡ್ ಮಾಡಿದ್ದೀನಿ. ಯಾಕೆ ಗೊತ್ತಾ? ಏನಂದರೆ ನಾನು 3-4 ವರ್ಷದಿಂದ ಗೋಲ್ಡ್ ತಗೊಂಡಿದ್ದೆ. ನಾನು 3-4 ವರ್ಷದಿಂದ ಮಾಂಗಲ್ಯ ಚೈನ್ ತಗೊಂಡಿದ್ದೆ. ಇನ್ನು ಮದುವೆ ಆಗಲಿಲ್ಲ, ಮದುವೆಕಿನ ಮುಂಚೆನೇ ಮಾಂಗಲ್ಯ ಚೈನ್ ನಮ್ಮಮ್ಮ ಮಾಡಿಸಿಟ್ಟಿದ್ರು. ಆಗ ಜಸ್ಟ್ ಒಂದು 5 ವರ್ಷದಿಂದ 3,000 ಇತ್ತು. 3,000 ಇದ್ದಿದ್ದು ಇವತ್ತಿಗಾಗಲೇ 6,500 ರೂಪಾಯಿ ಆಗಿದೆ. ಸೊ ಅವತ್ತು ನಾನು ಜಸ್ಟ್ ಅದನ್ನು 40 ಗ್ರಾಮ್ ಮಾಂಗಲ್ಯ ಚೈನ್ನ 1.5 ಲಕ್ಷ ಕೊಟ್ಟು ಮಾಡಿಸಿದೆ ಗೈಸ್. ನಂಗೆ ಈಗಲೂ ಚೆನ್ನಾಗಿ ನೆನಪಿದೆ. ಬಟ್ ಇವತ್ತು ನಾನು ಹೋಗಿ ಆ ಮಾಂಗಲ್ಯ ಚೈನ್ ನನಗೆ ಏನೋ ಪ್ರಾಬ್ಲಮ್ ಬಂದಿದೆ, ಕಷ್ಟ ಬಂದಿದೆ, ನಾನು ಮಾರ್ತೀನಿ ಅಂದರೆ ನನಗೆ ಇವತ್ತಿಗೆ ಅದು 2.5 ಲಕ್ಷ ಸಿಗುತ್ತೆ. ನಿಜವಾಗ್ಲೂ ಅದು ಒಂಥರ, ನಾವು ಗೋಲ್ಡ್ನ ತೊಗೊಳ್ಳೋದು ಮನಿ ಸೇವಿಂಗ್ ಥರನೇ ಅಂತ ನಾನು ಹೇಳ್ತೀನಿ. ಹೌದು, ನಿಮಗೆ ಯಾವುದೇ ಕಾಲಕ್ಕೂ ಕಷ್ಟದ ಕಾಲ ಬಂತು ಅಂದ್ಕೊಳ್ಳಿ, ನಿಮಗೆ ಆ ಟೈಮಲ್ಲಿ ಯಾವುದೇ ಥರ ಮನೆ ಮಾರಬೇಕು ಅಂದರೂ ತಗೊಳ್ಳೋರಿರಲ್ಲ, ವೆಹಿಕಲ್ ಮಾರಬೇಕು ಅಂದರೂ ತಗೊಳ್ಳೋರಿರಲ್ಲ, ಸೈಟ್ ಮಾರಿ ನಮಗೇನೋ ಪ್ರಾಬ್ಲಮ್ ತೀರಿಸ್ಕೊಳ್ಳೋಣ ಅಂದ್ರೂ ತಗೊಳ್ಳೋರಿರಲ್ಲ. ಆದರೆ ಗೋಲ್ಡ್ ಇದ್ದರೆ ಸಾಕಲ್ವಾ, ಆರಾಮ್ಸೆ ಅಂಗಡಿಗೆ ಹೋಗಿ ಕೊಟ್ಬಿಟ್ಟು ದುಡ್ಡು ಇಸ್ಕೊಬರ್ಬೋದು. ಸೊ ಗೋಲ್ಡ್ ಅಂದರೆ ರಾತ್ರಿ 9 ಗಂಟೆಗೆ ಹೋಗಿ ಕೊಟ್ಟರು ದುಡ್ಡು ಕೊಡ್ತಾರೆ. ಸೊ ಅದೇ ಮನೆ ಇದೆಲ್ಲ ನಮಗೆ ತಕ್ಷಣ ಸಿಗೋಲ್ಲ. ನಾನು ತಪ್ಪಂತ ಹೇಳ್ತಿಲ್ಲ ಮನೆಯೆಲ್ಲ ಸೇವ್ ಮಾಡೋದು ಸರಿ, ಬಟ್ ಅದರಲ್ಲಿ ಬೆಸ್ಟಲ್ಲೇ ಬೆಸ್ಟು ಗೋಲ್ಡ್ ಸೇವಿಂಗ್ ಮಾಡಿ, ಗೋಲ್ಡ್ನ ಚೆನ್ನಾಗಿ ತಗೊಳ್ಳಿ. ಅದು ನಿಮಗೊಂಥರ ಡೆಡ್ ಅಮೌಂಟ್ ಥರ ಬೀರಲ್ಲಿ ಅಮೌಂಟ್ ಇದೆ ಅಂತಲೇ ಅರ್ಥ. ಆಮೇಲೆ ಅದು ವರ್ಷ ಅದು ಅಷ್ಟೇ ಇರಲ್ಲ, ಕಡಿಮೆ ಆಗಿಬಿಡುತ್ತೆ ಅಂತ ಏನು ಭಯ ಪಡಬೇಡ್ರಿ, ವರ್ಷಕ್ಕೆ ವರ್ಷ ಜಾಸ್ತಿ ಆಗ್ತಾನೆ ಇರುತ್ತೆ. ನಾವು 5,000 ರೂಪಾಯಿ ಕೊಟ್ಟು ಒಂದು ಓಲೆ ತಗೊಂಡ್ವಿ ಅಂದರೆ ಮುಂದಿನ ವರ್ಷಕ್ಕೆ ಆ ಓಲೆ ಬೆಲೆ 10,000 ರೂಪಾಯಿ ಆಗಿರುತ್ತೆ. ಈಗ ಹೇಳಿ ನೀವು, ಇದು ಕೂಡ ಡಬಲ್ ಇನ್ವೆಸ್ಟ್ ಥರನೇ ಆಯ್ತಲ್ವಾ? ಸೊ ಫಸ್ಟ್ ನಾನು ಹೇಳಿದ್ನಲ್ಲ LIC ಆ ಥರ. ಸೊ 3 ಟಿಪ್ಸ್ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಗಾಯ್ಸ್, 4ನೇ ಟಿಪ್ಸು, ಇದು ನಮ್ಮ ಅಜ್ಜಿ ಮಾಡಿದರು. ಸೊ ಹಾಗಾಗಿ ಇದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ರೀಸೆಂಟ್ ನಮ್ಮದು ಭದ್ರಾವತಿ ಅಂತ ನಿಮಗೆ ಹೇಳಿದೆ, ಭದ್ರಾವತಿ ಸಿಟಿಯಲ್ಲಿ ನಮ್ಮ ಅಜ್ಜಿದು ಒಂದು ಮನೆ ಇತ್ತು. ಅಜ್ಜಿ ಆ ಮನೆ ಮಾರಿದ್ರು ಜಸ್ಟ್ 2 ಲಕ್ಷ, 2 ಲಕ್ಷಕ್ಕೆ.
ಅಷ್ಟೇ ಮಾರಿದ್ದು, 1.5 ಲಕ್ಷ ಅಥವಾ 2 ಲಕ್ಷ ಅಷ್ಟೇ ಮಾರಿದ್ದು. ಜಾಸ್ತಿ ಅದು ದುಡ್ಡು ಇರಲಿಲ್ಲ, ಚಿಕ್ಕದಿತ್ತು. ಆಗ ಆ ಅಮೌಂಟ್ ನಮಗೇನು ಅವಶ್ಯಕತೆ ಇರಲಿಲ್ಲ, ಮನೆಯೆಲ್ಲ ಕಟ್ಟಿದ್ವಿ, ನಾನು ಓದ್ತಾ ಇದ್ದೆ, ಅವಶ್ಯಕತೆ ಇರಲಿಲ್ಲ. ಆ ಟೈಮಲ್ಲಿ ಅಜ್ಜಿ ಏನು ಮಾಡಿದ್ರು ಅಂದರೆ ಪೋಸ್ಟ್ ಆಫೀಸಿಗೆ ತೊಗೊಂಡೋಗಿ ಇಟ್ಟರು, ಓಕೆನಾ. ಅದು ಡಬಲ್ ಆಗಂಗೆ 9 ವರ್ಷಕ್ಕೆ ಗೈಸ್, 10 ವರ್ಷಕ್ಕೆ 9 ವರ್ಷಕ್ಕೆ ಪೋಸ್ಟ್ ಆಫೀಸಲ್ಲಿ ನಮ್ಮದು ದುಡ್ಡು ಏನಾದರೂ ಫಿಕ್ಸ್ ಮಾಡಿದ್ರೆ, ನಾವು ಇವಾಗ 1 ಲಕ್ಷ ಇಡ್ತೀನಿ ಅಂದ್ಕೊಳ್ಳಿ ಪೋಸ್ಟ್ ಆಫೀಸಿಗೆ ತೊಗೊಂಡೋಗಿ, ಇದು ಪೋಸ್ಟ್ ಆಫೀಸಲ್ಲಿ ಅಷ್ಟೇ ಅಲ್ಲ, ಬ್ಯಾಂಕಲ್ಲಿ ಕೂಡ ಇದೆ. ನೀವು ಹತ್ರ ಇರೋವಂಥ ಯಾವುದಾದ್ರೂ ಹೋಗಿ ಬ್ಯಾಂಕಲ್ಲಿ ಕೇಳಿ, ಓಕೆನಾ. ಇದು ನಾನು ಇವತ್ತೇನು ಮನಿ ಸೇವಿಂಗ್ ಟಿಪ್ಸ್ ಹೇಳ್ತಿದ್ದೀನಿ, ಇದು ನನ್ನ ಓನ್ ಎಕ್ಸ್ಪೀರಿಯನ್ಸಿಂದನೇ ಹೇಳ್ತಾ ಇರೋದು, ಓಕೆನಾ. ಇದೆಲ್ಲ ನಮ್ಮ ಮನೇಲಿ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಿದ್ದೀನಿ. ತುಂಬ ಜನ ನಾವು ಮನೆ ತೊಗೋಬೇಕು, ಜಮೀನು ತೊಗೋಬೇಕು, ಮನೆ ಕಟ್ಟಿಸ್ಬೇಕು, ಗೋಲ್ಡ್ ತೊಗೋಬೇಕು ಅಂತ ಆಸೆ ಇಟ್ಕೊಂಡಿರ್ತೀರ, ಈ ರೀತಿ ಮಾಡಿ, ಓಕೆನಾ. ಚೀಟಿ ಎತ್ತಿ ಗೋಲ್ಡ್ ತೊಗೊಳ್ಳಿ, ಚೀಟಿ ಹಾಕ್ಬಿಟ್ಟು, ಚೀಟಿ ಎತ್ಬಿಟ್ಟು ಮನೆ ಕಟ್ಟಿಸಿ, ಚೀಟಿ ಎತ್ಬಿಟ್ಟು ಸೈಟ್ ತೊಗೊಳ್ಳಿ, ಓಕೆನಾ ಗೈಸ್. ಆಮೇಲೆ ಇನ್ನೊಂದೇನಂದರೆ ನಾನು ಏನು ಹೇಳ್ತಿದ್ದೆ ಇವಾಗ, ಪೋಸ್ಟ್ ಆಫೀಸಿಂದಲ್ವಾ, ಎಸ್. ಅದು ಅದೇ ಹಂಗೆ ನಮ್ಮ ಅಜ್ಜಿ ಇಟ್ಕೊಂಡಿದ್ರೆ 2 ಲಕ್ಷ, ಇವತ್ತಿಗೂ ಅದು 2 ಲಕ್ಷ ಹಂಗೆ ಇರೋದು. ಅದ್ರ ಬರಲೂ ನಮ್ಮ ಅಜ್ಜಿ ಏನು ಮಾಡಿದ್ರು, ನಮ್ಮ ಅಜ್ಜಿಗೆ ಈ ಥರ ನಮ್ಮಮ್ಮ ಟಿಪ್ಸ್ ಹೇಳಿದರು. ಸೊ ಅದ್ರ ಬರಲೂ ಏನು ಮಾಡಿದರು ಅಂದರೆ, ಅಜ್ಜಿ ಪೋಸ್ಟ್ ಆಫೀಸಲ್ಲಿಟ್ಟು ಇದು 10 ವರ್ಷ ಫಿಕ್ಸ್ ಮಾಡ್ತೀವಿ, ನಾವು 10 ವರ್ಷದವರೆಗೂ 1 ರೂಪಾಯಿನೂ ತೊಗೊಳ್ಳಲ್ಲ ಅಂದರೆ, ಅವರು 2 ಲಕ್ಷ ಇದ್ದಿದ್ದು 10 ವರ್ಷಕ್ಕೆ 4 ಲಕ್ಷ ಆಗುತ್ತೆ. ಸೊ ಡಬಲ್ ಆಗುತ್ತೆ, ಓಕೆನಾ. ಇದು ಬ್ಯಾಂಕಲ್ಲಿ ಕೂಡ ಇದೆ, ಪೋಸ್ಟ್ ಆಫೀಸಲ್ಲಿ ಕೂಡ ಇದೆ. ಇದೊಂದು ಒಳ್ಳೆ ಮನಿ ಸೇವಿಂಗ್ ಟಿಪ್ಸ್ ಅಂತಲೇ ಅನ್ಬೋದು ನಿಮಗೆ. ನಿಜವಾಗ್ಲೂ ಪೋಸ್ಟ್ ಆಫೀಸ್ ಗೌರ್ಮೆಂಟ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಮುಚ್ಚುತ್ತೆ ಅನ್ನೋದೆಲ್ಲ ಏನು ಟೆನ್ಷನ್ ಇರಲ್ಲ. ನಿಮಗೆ ಈ ರೀತಿ ಬೇಡ ಅಂದರೆ ಈ ರೀತಿಯೂ ಮಾಡ್ಬೋದು, ತಿಂಗಳ ತಿಂಗಳ 1.5 ಲಕ್ಷಕ್ಕೆ ಬಡ್ಡಿ ಬರೋಂಗು ಮಾಡ್ಕೋಬೋದು, ಆದರೆ ಅದು ಡಬಲ್ ಆಗಲ್ಲ. ಸೊ ನಮಗೆ ವಯಸ್ಸಾಗಿದೆ, ಬಟ್ ನಮ್ಮ ಹತ್ರ ದುಡ್ಡಿದೆ, 2 ಲಕ್ಷ 3 ಲಕ್ಷ ದುಡ್ಡಿದೆ, ನಮಗೆ ವಯಸ್ಸಾಗಿದೆ, ನಮಗೆ ಡಬಲ್ ಆಗೋದು ಬೇಡ, ನಮಗೆ ತಿಂಗಳ ತಿಂಗಳ ಅಮೌಂಟ್ ಬೇಕು ಅಂದರೆ 2 ಲಕ್ಷ ದುಡ್ಡು ಇಟ್ಟಿದ್ರೆ ನಿಮಗೆ ವರ್ಷಕ್ಕೆ ಏನಿಲ್ಲ ಅಂದರೆ 1,20,000 ಕೊಡ್ತಾರೆ ಗೈಸ್. ಆದರೆ ಡಬಲ್ ಆಗಲ್ಲ, ನಿಮಗೆ ಬಡ್ಡಿ ಥರ ಬರುತ್ತೆ ಅದು, ಓಕೆನಾ. ಅಂದರೆ 10 ವರ್ಷಕ್ಕೆ ನೀವು ಫಿಕ್ಸ್ ಮಾಡ್ಬೋದು, 5 ವರ್ಷಕ್ಕೆ ಫಿಕ್ಸ್ ಮಾಡ್ಬೋದು. ಬಡ್ಡಿ ಬೇಕು ಅಂದರೆ ನಮಗೆ 5 ವರ್ಷಕ್ಕಾದರೂ ಫಿಕ್ಸ್ ಮಾಡ್ಬೋದು, 10 ವರ್ಷಕ್ಕಾದರೂ ಫಿಕ್ಸ್ ಮಾಡ್ಬೋದು. ಆದರೆ 5 ವರ್ಷಕ್ಕೆ 10 ವರ್ಷಕ್ಕೆ ಇಟ್ಟರೆ 2 ಲಕ್ಷ ಡಬಲ್ ಆಗಲ್ಲ, ಅದ್ರ ಬರಲೂ ನಿಮಗೆ ವರ್ಷಕ್ಕೆ 20,000 ರೂಪಾಯಿ ಕೊಡ್ತಾರೆ, ಓಕೆನಾ. ಇದು 4 ಟಿಪ್ಸ್ ಆಯಿತು. ನೆಕ್ಸ್ಟ್ 4ನೇ ಟಿಪ್ ಏನು ಹೇಳ್ತೀನಿ ಅಂದರೆ, ಜಮೀನು ಖರೀದಿ ಮಾಡೋದು ಅಥವಾ ಸೈಟ್ ಖರೀದಿ ಮಾಡೋದು. ಅದನ್ನು ನಾನೇನಕ್ಕೆ ಮನಿ ಸೇವಿಂಗ್ ಟಿಪ್ಸಲ್ಲಿ ಆ್ಯಡ್ ಮಾಡಿದ್ದೀನಿ ಅಂದರೆ, ಏನಿಲ್ಲ ಫ್ರೆಂಡ್ಸ್, ನಮ್ಮನೆ ಹತ್ರ ಇರೋರು ಒಂದು ಚಿಕ್ಕ ಸೈಟ್ ತೊಗೊಂಡಿದ್ರು, ಜಸ್ಟ್ 1 ಲಕ್ಷ ಕೊಟ್ಟು. ಅಂದರೆ ಎಷ್ಟು ವರ್ಷದಿಂದ, ಒಂದು 5 ವರ್ಷದಿಂದ, 5-10 ವರ್ಷದಿಂದ ಅನ್ಕೊತೀನಿ, ಒಂದು 10 ವರ್ಷದಿಂದ 5 ವರ್ಷದಿಂದ, ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಬಟ್ ಇವತ್ತಿಗೆ ಆ ಸೈಟ್ ಸೇಲ್ ಮಾಡಬೇಕು ಅಂದರೆ ಏನಿಲ್ಲ ಅಂದರೂ 6-7 ಲಕ್ಷ ಕೇಳ್ತಾರೆ. ನಿಜವಾಗ್ಲೂ ಮನಿ ಸೇವಿಂಗ್ ಮಾಡಿದ್ರೆ ಈ ರೀತಿ ಮಾಡಬೇಕು. ನಮ್ಮ ಹತ್ರ ದುಡ್ಡಿದೆ ಅನ್ನೋರು ಯಾವುದಾದ್ರೂ ಸೈಟಿಗೆ ಇನ್ವೆಸ್ಟ್ ಮಾಡಿ, ಜಮೀನಿಗೆ ಇನ್ವೆಸ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ಸುಮ್ಮನೆ ಬೀರಲ್ಲಿ ಇಟ್ಕೊಂಡು ಅದು ತೊಗೊಂಡು ಇದು ತೊಗೊಂಡೆಲ್ಲ ಟೈಮ್ ವೇಸ್ಟ್ ಮಾಡೋ ಬರಲು, ಈ ರೀತಿ ಜಮೀನಿಗೆ ಹಾಕಿ, ಸೈಟಿಗೆ ಹಾಕಿ. ಜಮೀನು ಕೂಡ ಅಷ್ಟೇ, ಈ ವರ್ಷ ಏನು ಗೊತ್ತಾ ಗೈಸ್, ಈ ವರ್ಷ ಇದ್ದಿದ್ದು ಮುಂದಿನ ವರ್ಷಕ್ಕೆ ಏರ್ತಾ ಹೋಗುತ್ತೆ. ಒಂದು ಪಕ್ಷ ಗೋಲ್ಡ್ ಆದರೂ ಒಂದು ಸ್ವಲ್ಪ ಹಂಗೆ ಇರ್ಬೋದು, ಈ ವರ್ಷ ಎಷ್ಟಿದೆ ಮುಂದಿನ ವರ್ಷ ಅಷ್ಟೇ ಇರ್ಬೋದು, ಮಿಕ್ಕಿದ್ದೆಲ್ಲ ಈ ವರ್ಷ ಎಷ್ಟಿದೆ ಅಷ್ಟೇ ಇರ್ಬೋದು. ಬಟ್ ಯಾವುದೇ ಕಾರಣಕ್ಕೂ ಸೈಟ್ ಆಗಲಿ ಜಮೀನಾಗಲಿ ಕಡಿಮೆ ಆಗೋ ಚಾನ್ಸೇ ಇಲ್ಲ. ನಾನು 100-200% ಕೊಡ್ತೀನಿ, ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ. ಸೈಟಿಗೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ, ಇಲ್ಲಾಂದರೆ ನಮ್ಮ ಜಮೀನಿಗೆ ಇನ್ವೆಸ್ಟ್ ಮಾಡಿ, ಹೊಲಾಗೆ ಇನ್ವೆಸ್ಟ್ ಮಾಡಿ. ಹೊಲ ಅಂದರೆ ಗೊತ್ತಾ, ಫುಲ್ಲು ಪಾಳು ಬಿದ್ದಿರುತ್ತೆ, ಅದರಲ್ಲಿ ಅಡಿಕೆ ತೆಂಗಿನ ಮರ ಏನಿರಲ್ಲ, ನಾವು ಬೋರ್ ಕೊಡ್ಸ್ಕೊಂಡು ಮಾಡೋದು. ಸೊ ಸೈಟಿಗೆ ಇನ್ವೆಸ್ಟ್ ಮಾಡಿ, ಓಕೆನಾ. ಫಸ್ಟ್ ಹೇಳ್ತೀನಿ, 5ನೇ ಪಾಯಿಂಟ್ಸಲ್ಲಿ ನಾನು 2 ಸಬ್ ಪಾಯಿಂಟ್ ಮಾಡಿದ್ದೀನಿ. 1 ಜಮೀನು ಇನ್ವೆಸ್ಟು, 2 ಇದು ಸೈಟ್ ಇನ್ವೆಸ್ಟು. ಹೇಳ್ತೀನಿ ನಿಮಗೆ, ಅದನ್ನು ವಿವರಿಸ್ತಾ ಹೋಗ್ತೀನಿ. ಜಮೀನಿನ ಏನಾದರೂ ನೀವು ಇನ್ವೆಸ್ಟ್, ಜಮೀನಿಗೆ ಏನಾದರೂ ಇನ್ವೆಸ್ಟ್ ಮಾಡಿದ್ರಿ ಅಂದರೆ ಅದರೊಳಗೆ ನೀವು ಭತ್ತ, ರಾಗಿ, ಕಾಳು, ಉದ್ದಿನ ಬೇಳೆ, ಹೆಸರು ಬೇಳೆ ಏನೇನೋ ಬೆಳ್ಕೋಬೋದು. ನಮ್ಗೆ ಅದೆಲ್ಲ ಬೆಳ್ಕೊಳಕ್ಕಾಗಲ್ಲ ಅಂದರೆ ತೆಂಗಿನ ಮರ, ಅಡಿಕೆ ಮರ ಕೂಡಿಸ್ಬೋದು, ಅದರಿಂದ 1,00,000 ಎಣಿಸ್ಬೋದು. ನಿಜವಾಗ್ಲೂ ಈ ವಿಡಿಯೋ ಯಾರಾದರೂ ರೈತರು ನೋಡ್ತಿದ್ರೆ ನಿಮಗೆ ಗೊತ್ತಿರುತ್ತೆ. ಅದಕ್ಕೆ ಅಥವಾ ನೀವು ಜಮೀನು ಏನಾದರೂ ಇನ್ವೆಸ್ಟ್ ಮಾಡಿದರೆ, ಸೈಟ್ ಏನಾದರೂ ಇನ್ವೆಸ್ಟ್ ಮಾಡಿದರೆ ನೀವು ಅಲ್ಲಿ ಮನೆ ಕೂಡ ಕಟ್ಟಿಸ್ಕೋಬೋದು.
ಜಮೀನು ಅಷ್ಟೆ, ಈ ವರ್ಷ ನೀವು 5 ಲಕ್ಷಕ್ಕೆ, ಫಾರ್ ಎಕ್ಸಾಂಪಲ್, 5 ಲಕ್ಷಕ್ಕೆ ಸಿಗಲ್ಲ, ಸುಮ್ಮನೆ ಫಾರ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, 5 ಲಕ್ಷಕ್ಕೆ ನೀವು ವರ್ಷ ಜಮೀನು ಖರೀದಿ ಮಾಡಿದ್ದೀರಾ 1 ಎಕರೆ ಅಂದರೆ, ಮುಂದಿನ ವರ್ಷಕ್ಕೆ ಆ ಜಮೀನಿನ ಬೆಲೆ 10 ಲಕ್ಷ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಸೈಟ್ ಈ ವರ್ಷ ಒಂದು 5 ಲಕ್ಷಕ್ಕೆ ತೊಗೊಂಡಿದ್ದೀರಾ ಅಂದರೆ, ಮುಂದಿನ ವರ್ಷಕ್ಕೆ ಪಕ್ಕ ಒಂದು 7 ಲಕ್ಷ ಅಂತೂ ಆಗಿರುತ್ತೆ ಒಂದು ಸೈಟ್. ಸೊ ಗಾಯ್ಸ್, ಇದು ನಿಮ್ಮ ಹತ್ರ ಏನು ದುಡ್ಡಿದೆ, ಸೊ ಅದನ್ನು ಡಬಲ್ ಮಾಡೋ ಅಂತಹ ಇವತ್ತಿನ ವಿಡಿಯೋ ಅಂತ ಹೇಳ್ಬೋದು. ಅಂದರೆ ಮನಿ ಸೇವಿಂಗ್ ಟಿಪ್ಸಲ್ಲೇ ಇದು ಒಂಥರ ಡಿಫ್ರೆಂಟ್ ಅಂತ ಅಂದ್ಕೊಳ್ಳಿ. ಇದಕ್ಕೆ ಏನು ಟೈಟಲ್ ಅಂತ, ಇದಕ್ಕೆ ಏನು ಅಂತಾರೆ ಗೊತ್ತಿಲ್ಲ ನನಗೆ, ಬಟ್ ಹಿಂಗೆ ಹೇಳ್ತಿದ್ದೀನಿ. ನಿಮ್ಮ ಹತ್ರ ಫಾರ್ ಎಕ್ಸಾಂಪಲ್ ಇವತ್ತು 1 ಲಕ್ಷ ಇದ್ದರೆ, ಮುಂದಿನ ವರ್ಷಕ್ಕೆ ಅದು 2 ಲಕ್ಷ ಆಗಬೇಕು. ಆ ಥರ ಒಂದು ಟಿಪ್ಸ್ ಇದು. ನಿಜವಾಗ್ಲೂ ಈ 5 ಟಿಪ್ಸಲ್ಲಿ ನಿಜವಾಗ್ಲೂ ನಮ್ಮ ಮನೇಲಿ ಎಲ್ಲರೂ ಮಾಡಿದ್ದಾರೆ. ನಮ್ಮ ಅಮ್ಮ ಅಂತೂ, ನಾವಂತೂ ತುಂಬಾ ಗೋಲ್ಡ್ ಪರ್ಚೇಸ್ ಮಾಡಿದ್ದೀವಿ, ಓಕೆ, ಅದು ಟಿಪ್ಸ್ ಥರ ಆಯಿತು. LIC ಕಟ್ಸಿದ್ದೀವಿ, ಅದು ಟಿಪ್ಸ್ ಆಯಿತು. ಚೀಟಿ ಕೂಡ ಅಮ್ಮ ಹಾಕಿದ್ದಾರೆ, ಅದು ಕೂಡ ಟಿಪ್ಸು. ಆ್ಯಂಡ್ ಅಮ್ಮ ರೀಸೆಂಟ್ಲಿ 3 ಸೈಟ್ ಖರೀದಿ ಮಾಡಿದ್ದಾರೆ, ಇದು ಕೂಡ ಓಕೆ. ಇನ್ನು ಪೋಸ್ಟ್ ಆಫೀಸಿಂದ ಅಜ್ಜಿ ಮಾಡಿದ್ದಾರೆ, ಇಷ್ಟು ನಮ್ಮ ಮನೇಲಿ ಮಾಡಿದ್ದಾರೆ. ಸೊ ಇನ್ನೊಂದು ಹೇಳಬೇಕು, ವೆಹಿಕಲ್ಗೆಲ್ಲ ಅಮೌಂಟ್ ಹಾಕ್ಬೇಡಿ, ಓಕೆನಾ? ಕಾರ್ ತಗೊಳಕ್ಕೆ, ಬೈಕ್ ತಗೊಳಕ್ಕೆ, ಈ ಥರ ವೆಹಿಕಲ್ಗೆಲ್ಲ ಏನು ದುಡ್ಡು ಹಾಕ್ಬಿಡಿ. ಯಾಕೆಂದರೆ ಅದು ಈ ವರ್ಷ ನಿಮಗೆ 1 ಲಕ್ಷ ರೂಪಾಯಿಗೆ ಸಿಕ್ಕಿದರೆ, ಮುಂದಿನ ವರ್ಷ ಅದು ನಿಮಗೆ 80,000 70,000 ಹೋಗುತ್ತೆ. ಅದು ಯಾವತ್ತೂ ಮಾಡೆಲ್ ಕಡಿಮೆ ಆಗ್ತಾನೆ ಹೋಗುತ್ತೆ. ಬಿಕಾಸ್ ಒಂದು ಬೇರೆ ಬೇರೆ ಟೆಕ್ನಾಲಜಿ ಇಂಪ್ರೂವ್ ಆಗ್ತಿದ್ದಂಗೆ ಹೊಸ ಹೊಸ ಮಾಡೆಲ್ ಬರ್ತಾ ಇರುತ್ತೆ, ಹಳೆ ಮಾಡೆಲ್ ಕಡಿಮೆ ಆಗ್ತಾ, ಹಳೆ ಮಾಡೆಲ್ ರೈಟ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ, ಫೋರ್ಸ್ ನೀವು ಈ ಥರ ವೆಹಿಕಲ್ಗಳಿಗೆ ಅಮೌಂಟ್ ಹಾಕ್ಬಿಡಿ. ನಿಮ್ಗೆ ಎಷ್ಟು ಬೇಕು, ಎಷ್ಟು ಅವಶ್ಯಕತೆ ಇದೆ ಅಷ್ಟು ತಗೊಳ್ಳಿ ಅಂತ ಹೇಳ್ತೀನಿ. ಆಮೇಲೆ ಸುಮ್ಮನೆ ನಾನೇನು ಹೇಳಿದೆ, ಬಟ್ಟೆ ಗಿಟ್ಟೆ ಎಲ್ಲ, ಬಟ್ಟೆ ತೊಗೊಳೋ ಬರಲು LIC ಕಟ್ಟಿ, ತಿನ್ನೋ ಬರಲು ತಿನ್ನಿ ತಿನ್ನಬೇಡಿ ಅಂತ ಹೇಳಲ್ಲ, ಸ್ವಲ್ಪ ತಿಂದು ಸ್ವಲ್ಪ LIC ಕಟ್ಟಿ, ಚೀಟಿ ಕಟ್ಕೊಳ್ಳಿ. ಈ ಥರ ಚೀಟಿ ಕಟ್ಟಿ, LIC ಕಟ್ಟಿ, ಒಂದೇ ಸಲ ಬರೋ ಅಂತಹ ದುಡ್ಡಲ್ಲಿ ಸೈಟ್ ತೊಗೋಬೋದು ನೀವು, ಓಕೆನಾ? ಒಂಥರ ಡಿಫ್ರೆಂಟ್ ಆದಂತಹ ಇವತ್ತಿನ ವಿಡಿಯೋ. ಸೈಟ್ ತೊಗೋಬೋದು, ಮನೆ ತೊಗೋಬೋದು, ಗೋಲ್ಡ್ ತೊಗೋಬೋದು. ನಿಜವಾಗ್ಲೂ ಈ ಥರ ಎಲ್ಲ ಟಿಪ್, ಈ ಥರ ಎಲ್ಲ ಸೇವ್ ಮಾಡಿ. ನಾವು ಇದ್ದೀವಿ ಅಂದರೆ ಭೂಮಿ ಮೇಲೆ ನಮ್ಮನ್ನು ನಂಬ್ಕೊಂಡು ನಮ್ಮ ಮಕ್ಕಳು ಕೂಡ ಬರ್ತಾರೆ, ಅವರಿಗೋಸ್ಕರ ನಾವೇನಾದರೂ ಮಾಡಬೇಕಲ್ಲ. ಸೊ ಹಾಗಾಗಿ ಅವರಿಗಿಲ್ಲ ಅಂದರೆ ನಮಗೋಸ್ಕರನಾದರೂ ಬೇಕಲ್ವಾ ಗಾಯ್ಸ್? ಸೊ ಹಾಗಾಗಿ ಅದಕ್ಕೆ ಇವತ್ತಿನ ವಿಡಿಯೋ ಇದೊಂಥರ ಸೂಪರ್ ಬೆಸ್ಟ್ ಮನಿ ಸೇವಿಂಗ್ ಟಿಪ್ಸ್ ಅಂತ ಹೇಳ್ಬೋದು. ನಿಮ್ಗೆ ಏನಾದರೂ ಗೋಲ್ಡ್ ಸೇವಿಂಗ್ ಟಿಪ್ಸ್ ಬೇಕಿದ್ರೆ ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟು ಆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಾಕು, 8 ಟಿಪ್ಸ್ ಆಲ್ಮೋಸ್ಟ್ ಆಲ್ರೆಡಿ ವಿಡಿಯೋ ಲೆಂತ್ ಆಗಿಬಿಟ್ಟಿದೆ ನೋಡೇ ಇಲ್ಲ ನಾನು, ಇನ್ನೂ ಜಾಸ್ತಿ ಮಾತಾಡಲ್ಲ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಜಾಯಿನ್ ಬಟನ್ ಅಂತ ಇದೆ, ಪ್ಲೀಸ್ ನನ್ನ ಒಂದು ಚಾನಲ್ಗೆ ನೀವು ಮೆಂಬರ್ಶಿಪ್ ಕೂಡ ತೊಗೋಬೋದು. ನಾನೇನು ಜಾಸ್ತಿ ಇಟ್ಟಿಲ್ಲ, ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ. ಸಿಲ್ವರ್, ಗೋಲ್ಡ್, ಡೈಮಂಡ್ ಅಂತ 3 ಲೆವೆಲ್ ಮಾಡಿದ್ದೀನಿ. ಸೊ ನಿಮಗೆ ಯಾವ ಲೆವೆಲ್ ಕಂಫರ್ಟಬಲ್ ಅನಿಸುತ್ತೆ, ಸೊ ಆ ಲೆವೆಲ್ಗೆ ನೀವು ಜಾಯಿನ್ ಆಗಿ ನನ್ನ ಜೊತೆ ಇನ್ನೂ ಹತ್ರ ಆಗ್ಬೋದು, ಓಕೆನಾ? ಬಾಯ್ ಫ್ರೆಂಡ್ಸ್, ಲವ್ ಯು, ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಬಾಯ್.